ನರ್ಸಸ್ ಜೊತೆ ನಾನು ಟಚ್ಚಲ್ಲಿದ್ದೀನಿ. ಇದು ಅವ್ರಿಗೆ ಇನ್ನು ಟ್ರೀಟ್ಮೆಂಟು ಸರ್ಜರಿ ಅಂತ ಹೇಳ್ತಾ ಇದ್ದಾರೆ. ಹಾಸ್ಪಿಟ್ಲಲ್ಲಿದ್ದರು ಖಂಡಿತ ಫಸ್ಟ್ ಅವ್ರು ರೆಸ್ಟ್ ತಗೊಂಡು ಆರೋಗ್ಯ ಸರಿಪಡಿಸ್ಕೋಬೇಕು. ಅವ್ರ ಬೇಲ್ದು ಇನ್ನೇನೇನು ಲೀಗಲ್ ಚಾಲೆಂಜಸ್ ಇದೆ ಅದನ್ನೆಲ್ಲ ಫೇಸ್ ಮಾಡಿ ಹೊರಗಡೆ ಬರ್ತಾರೆ ಅನ್ನೋ ಅಂತ ಆಸೆ ಇಟ್ಕೊಂಡಿರೋರೆಲ್ಲ ನಾವೆಲ್ಲ, ನಮ್ಮ ಸಂಬಂಧ ಏನಿದೆ, ನಮ್ಮ ಈಕ್ವೇಷನ್ ಏನಿದೆ ಅದು ಹಾಗೆ ಉಳಿಯುತ್ತೆ. ನನ್ನ ಲೈಫ್ ಇರೋವರೆಗೂ ದರ್ಶನ್ ನನ್ನ ಮಗನೇ. ಏನಿದ್ರು ಒಳ್ಳೇದಾಗಬೇಕು, ಎಲ್ಲ ನಿಜಾಂಶ ಏನು ಅಂತ ಹೊರಗೆ ಬರಬೇಕು, ಅವರು ನಿರಪರಾಧಿ ಅಂತ ಸಾಬೀತಾಗಬೇಕು ಅನ್ನೋ ನನ್ನ ಆಸೆ ಅದು. ನಿಮಗೆ ಯಾವ ರೀತಿ ಹೋಪ್ ಇದೆ ಮೇಡಮ್? ಖಂಡಿತ ಖಂಡಿತ ಇದೆ ಹೋಪ್. ಈಗ ಬೇಲಲ್ಲಿ ಇಂಟ್ರಿಮ್ ಬೇಲೆ, ಬಟ್ ಈಸ್ ಕಮ್ ಔಟ್ ಆನ್ ಬೇಲ್. ಮುಂದಿನ ದಿನಗಳಲ್ಲಿ ಅವರ ಒಂದು ಅವ್ರ ಪರ ಲಾಯರ್ಸ್ ಯಾರಿದ್ದಾರೆ ಖಂಡಿತ ಒಂದು ನಿಜಾಂಶ ಏನು ಅನ್ನೋದನ್ನು ಪ್ರೂವ್ ಮಾಡ್ತಾರೆ ಅನ್ನೋ ನಂಬಿಕೆ ಅಂತೂ ಇದೆ ನನಗೆ. ಆಗಿದ್ದು ಎಲ್ರಿಗೂ ನೋವಾಗಿರೋಂಥ ವಿಷಯನೇ, ಯಾರೂ ಈ ರೀತಿ ಆಗುತ್ತೆ ಆಗಬೇಕು ಅಂತ ಯಾರೂ ಊಹೆ ಮಾಡಿರಲ್ಲ. ಬಟ್ ದರ್ಶನ್ ಮನಸ್ಸು ನನಗೆ ಗೊತ್ತು, ತುಂಬ ಒಂದು ಒಳ್ಳೆಯ ಗುಣಗಳು ಇರುವಂಥ ವ್ಯಕ್ತಿ, ಒಳ್ಳೆಯ ಪ್ರೀತಿಸುವಂಥ ಹೃದಯ, ದೊಡ್ಡ ಹೃದಯ ಇದೆ ದರ್ಶನ್ಗೆ. ದೇವರು ದರ್ಶನ್ನ ಕಾಪಾಡ್ತಾನೆ ಅಂತ ನಾನು ನಂಬಿದ್ದೀನಿ. ಆ್ಯಸ್ ಎ ತಾಯಿ, ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ನನ್ನ ಮಗನಿಗೆ ಏನಾದರೂ ಹೇಳಬೇಕು, ಒಳ್ಳೆಯದೋ ಕೆಟ್ಟದೋ ಅದು ಪ್ರೀತಿನೋ ಬೈಗುಳನೋ ಏನೇ ಇರಲಿ, ನಾನು ಮೀಡಿಯಾ ಮುಂದೆ ನಿಂತು ಹೇಳಲ್ವಲ್ಲ, ನಾನು ಏನು ಹೇಳಬೇಕು ಅನ್ನೋದು ಪರ್ಸ್ನಲ್ಲಾಗಿ ನಾನು ಹೇಳ್ತೀನಿ. ಬಿಕಾಸ್ ನಮ್ದು ಆ ಥರದ್ದು ಒಂದು ಪರ್ಸ್ನಲ್ ತುಂಬ ಡೀಪ್ ಬಾಂಡ್ ಇರುವಂಥ ಒಂದು ಸಂಬಂಧ ಇರೋದರಿಂದ, ಹಾಗಾಗಿ ಖಂಡಿತ ದರ್ಶನ್ ಪರ ನಾನಿದ್ದೀನಿ ಅಷ್ಟಂತೂ ನಾನು ಹೇಳ್ತೀನಿ. ಅಲ್ಲ ಅಷ್ಟು ನಾನು ಹೇಳಿದ್ನಲ್ಲ, ಲೀಗಲ್ಲಿ ತುಂಬ ಡೀಪಾಗಿ ನಮ್ಗೆ ಗೊತ್ತಾಗೋದು ಇಲ್ಲ. ಅವರು ಪತ್ನಿ ಎಲ್ಲ ರೀತಿಯ ಎಫರ್ಟು ಅವ್ರು ಹಾಕ್ತಾಯಿದ್ದಾರೆ, ಅವ್ರು ಓಡಾಡ್ತಾ ಇದ್ದಾರೆ, ಎಲ್ಲನೂ ಮಾಡ್ತಾ ಇದ್ದಾರೆ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಾ. ಇನ್ನು ಉಳಿದಿದ್ದು ಲಾಯರ್ಸು ಅವ್ರ ಕೆಲಸ ಅವ್ರು ಮಾಡ್ತಾರೆ. ನಾವೇನಿದ್ರೂ ಮೋರಲ್ ಸಪೋರ್ಟ್ ಕೊಡೋಕ್ಕೆ ಆಗುತ್ತೆ ಬಿಟ್ಟರೆ ಅದಕ್ಕಿಂತ ನಾವೇನು ಹೆಚ್ಚಾಗಿ ಮಾಡೋಕ್ಕೆ ಈ ಒಂದು ಸಂದರ್ಭದಲ್ಲಿ ಚಾನ್ಸ್ ಇಲ್ಲ ನಮಗೂ. ಸೊ ಒಳ್ಳೇದಾಗಬೇಕು ಅಂತ ನಿರೀಕ್ಷೆಯಲ್ಲಿದ್ದೀವಿ ಅಷ್ಟೆ. ಅದೇ ಬೆನ್ನೋವು ತುಂಬ ಇದೆ ಅದಕ್ಕೆ, ಬಟ್ ಅವ್ರಿಗೇನು ಸರ್ಜರಿ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋ ಥರ ಕೇಳ್ಪಟ್ಟೆ ನಾನು. ಯಾಕಂದರೆ ಸರ್ಜರಿ ಮಾಡಿದ್ರೆ ರಿಕವರಿ ಪೀರಿಯಡ್ ತುಂಬ ಇರುತ್ತೆ, ಆಮೇಲೆ ಖಂಡಿತ ಹೊರಗೆ ಬಂದು ಶೂಟಿಂಗ್ ಅರ್ಧಕ್ಕೆ ನಿಂತೋಗಿರೋ ಮೂವೀಸು ಅದಕ್ಕೆಲ್ಲ ತುಂಬಾ ಅಲ್ಲಿ ಸಿನಿಮಾ ಇಂಡಸ್ಟ್ರೀಲೂ ತುಂಬ ಒಂದು ನಷ್ಟವನ್ನು ಫೇಸ್ ಮಾಡ್ತಿರೋ ಒಂದು ಪರಿಸ್ಥಿತಿ. ಸೊ ಅವ್ರ ಬಗ್ಗೆನೂ ನಮಗೆ ಒಂದು ಚಿಂತೆ ಇದೆ. ಸೊ ಇದೆಲ್ಲ ಸರಿ ಹೋಗಲಿ ಅಂತ ನಾವು ಆಸಿಸ್ತೀವಿ. ಆಪರೇಷನ್ ಮಾಡಿದ್ರೆ ಮೇಡಮ್ ಈ ಕೆಲವೊಂದಿಷ್ಟು ಫೈಟ್ ಸೀನ್ಗಳಿಗೆ ಮತ್ತು ಡ್ಯಾನ್ಸ್ಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆಪರೇಷನ್ ಹಾಗೆ ಟ್ರೀಟ್ ಮಾಡ್ಬೋದಾ, ಥೆರಪಿ ಮಾಡ್ಬೋದಾ ಅನ್ನೋದು ಚರ್ಚೆ ಆ ಥರದ್ದೇನಾದ್ರು ಆಗಿದೆ ಮೇಡಮ್? ನೋಡಿ, ನಮಗೆ ಹೆಚ್ಚಿನ ಡೀಟೇಲ್ಸ್ ಇಲ್ಲ, ಬಿಕಾಸ್ ಅವರೂ ಒಂದು ರೆಸ್ಟ್ರಿಕ್ಟೆಡ್ ಪೊಸಿಷನಲ್ಲೇ ಹೊರಗಡೆ ಬಂದಿರೋದು. ಅವ್ರ ಸುತ್ತಲೂ ಈಗ ಇನ್ನೂ ಸೆಕ್ಯೂರಿಟಿ ಇದೆ, ಅವ್ರ ಫೋನು ಅವ್ರ ಕೈಲಿರಲ್ಲ, ಏನಿದ್ರೂ ಥ್ರೂ ಅವರ ಮಿಸ್ಸಸ್ಸೇ ನಾವು ಕಾಂಟ್ಯಾಕ್ಟ್ ಮಾಡೋಕ್ಕಾಗುತ್ತೆ. ಅಪ್ಪಿ ಅವಾಗ ಜೈಲಲ್ಲಿದ್ದಾಗ ಹೋಗಿ ಭೇಟಿ ಮಾಡಿದ್ರು, ಬಟ್ ಅಲ್ಲಿ ಎಲ್ಲರ ಮುಂದೆ ಎಷ್ಟು ಮಾತಾಡೋಕ್ಕಾಗತ್ತೆ ಅಷ್ಟೇ ಮಾತಾಡಿಬಿಟ್ರೆ ಇಷ್ಟೊಂದು ಡೀಟೇಲ್ಡಾಗಿ ಅಲ್ಲಿ ಮಾತಾಡೋಕ್ಕೆ ಚಾನ್ಸಸ್ ಇರಲ್ಲ. ಸೊ ಖಂಡಿತ ಅವರು ಎಲ್ಲ ಆರೋಗ್ಯ ಸರಿಯಾಗಬೇಕು, ಈ ಲೀಗಲ್ ಇದನ್ನು ಏನು ಸಮಸ್ಯೆಯನ್ನು ಫೇಸ್ ಮಾಡ್ತಿದ್ದಾರೆ ಅದನ್ನು ಅವರು ಸ್ವಲ್ಪ ಗೆದ್ದು ಬರಬೇಕು ಹೊರಗೆ ಅನ್ನೋದೇ ನಮ್ಮ ಆಸೆ. ಮೇಡಮ್, ಈ ಚಿತ್ರರಂಗ ಇವತ್ತು ಸಂಕಷ್ಟದಲ್ಲಿದೆ, ಒಳ್ಳೆ ಸಿನಿಮಾಗಳೇ ಕಷ್ಟ ಅನ್ನೋ ಸ್ಥಿತಿ ಇದೆ, ದರ್ಶನ್ ಅವರ ಅಗತ್ಯತೆ ಎಷ್ಟು ಮಟ್ಟಿಗೆ ಚಿತ್ರರಂಗ? ಖಂಡಿತ ಇದೆ. ದರ್ಶನ್ ಇಸ್ ಒನ್ ಆಫ್ ದ ಏನಂತಾರೆ ಬಿಗ್ಗೆಸ್ಟ್ ಪಿಲ್ಲರ್ ಈಗ ಇಂಡಸ್ಟ್ರಿಗೆ. ಒಂದು ರೀತಿ ನೋಡಬೇಕು ಅಂದರೆ ಈಗ ಲಾಸ್ಟ್ ಇಯರೂ ಬಿಗ್ಗೆಸ್ಟ್ ಹಿಟ್ ಅಂದರೆ ಅವ್ರದ್ದೇ ಇತ್ತು ಕಾಟೇರ ಮೂವಿ ಅನ್ನೋದು. ಆಮೇಲೆ ಅವ್ರ ಫ್ಯಾನ್ ಫಾಲೋಯಿಂಗ್ ಇರಲಿ, ಅವ್ರ ಮೂವಿ ಕಲೆಕ್ಷನ್ಸ್ ಇರಲಿ, ಅದು ಇಂಡಸ್ಟ್ರಿಗೆ ಒಂದು ದೊಡ್ಡ ಬೂಸ್ಟ್ ಆಗುವಂಥ ಒಂದು ಸ್ಟ್ರೆಂತ್ ಅದು. ಆ ಸ್ಟ್ರೆಂತನ್ನು ಈಗ ಕಳ್ಕೊಂಡು ಒಂದು ರೀತಿ ಎಲ್ಲರೂ ಒಂಥರ ಕನ್ಫ್ಯೂಷನಲ್ಲಿದ್ದಾರೆ, ಗೊಂದಲದಲ್ಲಿದ್ದಾರೆ, ನಷ್ಟ ಫೇಸ್ ಮಾಡ್ತಾ ಇದ್ದಾರೆ. ಸೊ ಇದು ಬರೀ ಒಬ್ಬರಿಗೆ ಸಂಬಂಧಪಟ್ಟಂತಲ್ಲ, ಇಡೀ ಇಂಡಸ್ಟ್ರಿನೇ ಒಂದು ರೀತಿ ಕಾಯ್ಕೊಂಡಿದೆ. ಅದೆಲ್ಲ ಸ್ವಲ್ಪ ಸರಿಯಾಗಬೇಕು ಈ ಒಂದು ಇಶ್ಯೂ ಅನ್ನೋದು. ಖಂಡಿತ ಖಂಡಿತ ಪಾಪ ಅದನ್ನು ಅಂದರೆ ಪಬ್ಲಿಕ್ಗೆ ಅದನ್ನು ನಾವು ಸುಲಭವಾಗಿ ಅಷ್ಟು
ಡೀಟೇಲ್ ಆಗಿ ಅರ್ಥ ಮಾಡಿಸೋಕ್ಕೂ ನಮ್ಮ ಕೈಲಿ ಆಗಲ್ಲ. ಯಾಕೆಂದರೆ ಅಷ್ಟೊಂದು ಜನರ ಒಂದು ಜೀವನ ಏನಿದೆ ಈ ಒಂದು ವಿಷಯಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಬ್ಬ ಹೀರೋ ಅಂಥ ಪೊಸಿಷನಲ್ಲಿ ಇರುವಂಥ ಹೀರೋ ಪಿಕ್ಚರ್ ಈ ರೀತಿ ನಿಂತು ಹೋಗಿ ಈ ರೀತಿ ಒಂದು ಸಮಸ್ಯೆ ಆದಾಗ ಇಡೀ ಇಂಡಸ್ಟ್ರಿ ಅದಕ್ಕೆ ಪನಿಷ್ಮೆಂಟ್ ಅನ್ನೋದು ಅವ್ರಿಗೂ ಸಿಗ್ತಾ ಇದೆ. ಅಲ್ಲ ಮೇಡಮ್, ಇಷ್ಟೊಂದು ಜವಾಬ್ದಾರಿಯುತ ನಟನಾಗಿರ್ತಕ್ಕಂಥ ದರ್ಶನ್ ಅವರು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗಿತ್ತು ಅಂತ ಅನ್ಸುತ್ತಾ ನೋಡಿ. ಈ ವಿಷಯ ನಾನು ಈಗ ಸದ್ಯಕ್ಕೆ ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್. ಈ ನಡೆದಿರೋದು ಬಗ್ಗೆ ಎಲ್ಲರೂ ಒಂಥರ ಇದನ್ನು ಅನಲೈಸ್ ಮಾಡಿದ್ದು, ಹೇಳಿದ್ದು, ಮಾತಾಡಿದ್ದು ಈ 6 ತಿಂಗಳಿಂದ ನೋಡ್ತಾನೆ ಇದ್ವಿ. ಐ ಡೋಂಟ್ ವಾಂಟ್ ಟು ಆ್ಯಡ್ ಎನಿಥಿಂಗ್. ಖಂಡಿತ ಆಗಿದ್ದು ಎಲ್ರಿಗೂ ನೋವಾಗಿರೋವಂಥ ವಿಷಯನೇ. ಯಾರೂ ಈ ರೀತಿ ಆಗುತ್ತೆ, ಆಗಬೇಕು ಅಂತ ಯಾರೂ ಊಹೆ ಮಾಡಿರಲ್ಲ. ಬಟ್ ದರ್ಶನ್ ಮನಸ್ಸು ನನಗೆ ಗೊತ್ತು, ತುಂಬ ಒಂದು ಒಳ್ಳೆಯ ಗುಣಗಳು ಇರುವಂಥ ವ್ಯಕ್ತಿ, ಒಳ್ಳೆ ಪ್ರೀತಿಸುವಂಥ ಹೃದಯ, ದೊಡ್ಡ ಹೃದಯ ಇದೆ ದರ್ಶನ್ಗೆ. ದೇವರು ದರ್ಶನ್ನ ಕಾಪಾಡ್ತಾನೆ ಅಂತ ನಾನು ನಂಬಿದ್ದೀನಿ. ಇನ್ಸಿಡೆಂಟ್ ದರ್ಶನ್ ಜೀವನದಲ್ಲಿ ಬೇರೆ ಆದಂತ ಇದಾಗಿ, ಯಾಕಂದ್ರೆ ಇಡೀ ಒಂದಷ್ಟು ದಿವಸ ದೇಹದಲ್ಲಿ ನೋವು ಕಾಲ ಕಳೆಯುವಾಗ ತಳ್ಬಿಡ್ತಾ ಅಂತ ಅಂದ್ರೆ ಅದೊಂದು ಇನ್ಸಿಡೆಂಟ್ ಅವ್ರ ಮನಸ್ಸಿಗೆ ನೋವೇ ನೋವೇ ಬಿಡ್ತಾ ಇದ್ದಲ್ಲಿ, ಯಾಕೆಂದ್ರೆ ಅವ್ರು ದೈಹಿಕವಾಗಿ ನೋವು ಅನುಭವಿಸುವಂತಾಯ್ತು, ದೇಹದಲ್ಲಿ ಇರ್ಬೇಕಾಗ್ತದೆ ಬಂತು ಅಲ್ಲ. ಇಂಥ ಒಂದು ಇನ್ಸಿಡೆಂಟ್ ಆದಾಗ ಯಾರಿಗೇನಾದರೂ ನೋವೇ ಆಗುತ್ತೆ, ಸಂತೋಷ ಪಡುವಂಥ ವಿಷಯ ಏನಲ್ವಲ್ಲ. ಖಂಡಿತ ಅವರೂ ನೋವು ಅನುಭವಿಸ್ತಿದ್ದಾರೆ. ಬಟ್ ಇದರಲ್ಲಿ ತಪ್ಪು ಯಾರು ಅಪರಾಧ ಯಾಕೆ ಮಾಡಿದ್ದು ಅನ್ನೋದು ನಮಗೆ ಅದು ಕೋರ್ಟಲ್ಲಿ ಡಿಸೈಡ್ ಆಗಬೇಕು ಹೊರತು ಬೇರೆ ನಾನು ನೀವು ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಅದು ಆ ನಿಜಾಂಶ ಹೊರಗೆ ಬರೋವಂಥ ವಿಷಯ ಏನಲ್ಲ. ಅವ್ರಿಗೆ ಒಳ್ಳೆಯದಾಗಲಿ ಸತ್ಯ ಹೊರಗೆ ಬರುತ್ತೆ ಕೋರ್ಟಲ್ಲಿ, ಈ ಎಲ್ಲ ವಿಚಾರಗಳು ಪ್ರಸ್ತಾಪ ಮಾಡಿದ್ರು ಅದನ್ನು ಹೊರತುಪಡಿಸ್ತಿದ್ರು. ತಮ್ಮ ಅವರ ನಡುವಿನ ಸಂಬಂಧ, ತಾಯಿ ಮಗನ ಸಂಬಂಧ, ಆಸ್ ಎ ತಾಯಿಯಾಗಿ ಹೇಳುವಂಥದ್ದಾದ್ರೆ ನೋಡಿ, ಆಸ್ ಎ ನಿಮ್ಮ ಈ ವಿಷಯ ಕೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ಆಸ್ ಎ ತಾಯಿ, ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ನನ್ನ ಮಗನಿಗೆ ಏನಾದರೂ ಹೇಳಬೇಕು, ಒಳ್ಳೆಯದೋ ಕೆಟ್ಟದೋ, ಅದು ಪ್ರೀತಿನೋ ಬೈಗುಳನೋ ಏನೇ ಇರಲಿ, ನಾನು ಮೀಡಿಯಾ ಮುಂದೆ ನಿಂತು ಹೇಳಲ್ವಲ್ಲ. ನಾನು ಏನು ಹೇಳಬೇಕು ಅನ್ನೋದು ಪರ್ಸ್ನಲ್ಲಾಗಿ ನಾನು ಹೇಳ್ತೀನಿ. ಬಿಕಾಸ್ ನಮ್ದು ಆ ಥರದ್ದು ಒಂದು ಪರ್ಸ್ನಲ್ ತುಂಬ ಡೀಪ್ ಬಾಂಡ್ ಇರುವಂಥ ಒಂದು ಸಂಬಂಧ ಇರೋದರಿಂದ, ಹಾಗಾಗಿ ಖಂಡಿತ ದರ್ಶನ್ ಪರ ನಾನಿದ್ದೀನಿ ಅಷ್ಟಂತೂ ನಾನು. SStv ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.